ಪ್ರಾಯಶಃ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಪತ್ರಿಕೋದ್ಯಮ ಚಿತ್ರರಂಗಕ್ಕೆ ಸಂಬಂಧಪಟ್ಟ ವರದಿಗಳಾಗಿರಬಹುದು, ಸುದ್ದಿಗಳಾಗಿರಬಹುದು, ಸ್ಥಿರ ಚಿತ್ರಗಳಾಗಿರಬಹುದು, ಇವೆಲ್ಲವಕ್ಕೂ ಒಂದು ಎಲೆಕ್ಟ್ರಾನಿಕ್ ಸ್ವರೂಪವನ್ನು ತಂದುಕೊಟ್ಟಿದ್ದು ಚಿತ್ರಲೋಕ ಡಾಟ್ ಕಾಮ್ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ. ಈ ಚಿತ್ರಲೋಕ ಡಾಟ್ ಕಾಮ್ ತಮ್ಮ ಈ ಅಂತರ್ಜಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ಥಾನವನ್ನು ಗಳಿಸಿಕೊಟ್ಟಿದೆ. ಅದರ ವಿಸ್ತರಣೆಯಾಗಿ ವೀರೇಶ್ ಅವರು ಈವರೆಗೂ ಕನ್ನಡ ಸುಮಾರು 2000 ಎಕ್ಸಾಕ್ಟ್ ನಂಬರ್ ಹೇಳಿ ಸರ್, 2528 2528 ಚಿತ್ರಗಳ ಸ್ಥಿರ ಚಿತ್ರಗಳನ್ನು ತಮ್ಮ ಒಂದು ಪ್ರದರ್ಶನದಲ್ಲಿ ನಿಮ್ಮೆಲ್ಲರ ಎದುರಿಗಿಟ್ಟಿದ್ದಾರೆ. ಅದರಲ್ಲಿ ಕೇವಲ 68 ಚಿತ್ರಗಳು ಮಾತ್ರ ಇಲ್ಲ ಅಂತ ಹೇಳಿದ್ರು ಅಲ್ವಾ ಸರ್? ಹಾ, ಅದೇ ಒಂದು ದೊಡ್ಡ ಸಾಧನೆ ಅಂತ ಅಂದ್ಕೋತೀನಿ. ಹಾಗೆ ಸಂಗ್ರಹಿಸೋದು, ಪ್ರತಿ ನಿರ್ಮಾಪಕನ ಹತ್ರ ಹೋಗಿ, ಪ್ರತಿ ನಿರ್ದೇಶಕರ ಹತ್ರ ಹೋಗಿ ಈ ಎಲ್ಲ ಸ್ಥಿರ ಚಿತ್ರಗಳನ್ನು ಸಂಗ್ರಹಿಸಿ ಅದನ್ನು ನಮ್ಮ ಮುಂದೆ ಇಟ್ಟು 100,000 ನೆನಪುಗಳನ್ನು ಮತ್ತೆ ಮರುಕಳಿಸಿ ಅದರಲ್ಲಡಗಿರುವ ಕಥೆಗಳನ್ನು ನಮಗೆ ಮತ್ತೆ ಹೇಳಲು ಯತ್ನಿಸಿ ಅನೇಕ ಪ್ರತಿಭಾ ಚೇತನಗಳು ನಮ್ಮನ್ನು ಬಿಟ್ಟಾಗಲಿದ್ದಾರೆ, ಅವರನ್ನು ಮತ್ತೆ ನೆನಪಿಸಿ ಹೀಗೆ ಇಟ್ ಬ್ರಿಂಗ್ಸ್ ಬ್ಯಾಕ್ ಸೋ ಮೆನಿ ಮೆಮರೀಸ್ ಅವರ ಈ ಪ್ರಯತ್ನ, ಅದಕ್ಕೆ ಮೊದಲು ಅಭಿನಂದಿಸ್ತಾ ಈ ಇವತ್ತಿನ ವಿಚಾರ ಮಂಥನಕ್ಕೆ ಹೋಗೋಣ. ಅನೇಕರು ಗಣ್ಯರು ನಿಮ್ಮೆದುರಿದ್ದಾರೆ ಈ ವೇದಿಕೆಯ ಮೇಲೆ, ಎಲ್ಲರೂ ಅವರದೇ ರೀತಿಯಲ್ಲಿ ಸಾಧನೆಗೈದಿರೋರು. ಈ ಒಂದು ವಿಚಾರ ಮಂಥನದ ನೇತೃತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಚಿತ್ರಗಳು ಹಾಗೂ ಕನ್ನಡ ಚಿತ್ರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವರ್ಲ್ಡ್ ಸಿನಿಮಾ ಮ್ಯಾಪ್ ಅಂತ ಏನು ಕರೀಬಹುದು, ಅಂತಾರಾಷ್ಟ್ರೀಯ ಚಿತ್ರ ಭೂಪಟದಲ್ಲಿ ಭಾರತಕ್ಕೆ ಮತ್ತು ಕನ್ನಡಕ್ಕೆ ಒಂದು ಸ್ಥಾನವನ್ನು ಗಳಿಸಿಕೊಟ್ಟಿರುವಂತಹ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಪ್ರಶಸ್ತಿಗಳ ವಿಜೇತರು ಗಿರೀಶ್ ಕಾಸರೋಳಿ ಅವರಿದ್ದಾರೆ. ಹೀ ಈಸ್ ಗೋಯಿಂಗ್ ಟು ಲೀಡ್ ದ ಕಾನ್ವರ್ಸೇಷನ್ ಟುಡೇ. ತೀರ್ಪುಗಾರರು ಅಂತ ಹೇಳಬಹುದಾ, ಅಥವಾ ತಮ್ಮ ಅಂತಿಮ ಸೂಚನೆಗಳನ್ನ, ಸಲಹೆಗಳನ್ನ ಮತ್ತು ತಮ್ಮ ಒಂದು ಕನ್ಕ್ಲೂಷನ್ನ ನೀಡಲಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಹಿರಿಯರು, ಸಾಹಿತಿಗಳು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು. ಮಿಕ್ಕ ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಮಿಕ್ಕೆಲ್ಲ ಗಣ್ಯರು ಈ ನಮ್ಮ ಇವತ್ತಿನ ವಿಚಾರವನ್ನು ಕುರಿತು ತಮ್ಮ ವಾದ ವಿವಾದವನ್ನು ಮಂಡಿಸ್ತಾರೆ ಅಂತ ನಾನು ಅಂದ್ಕೋತೀನಿ. ದಿಸ್ ಇಸ್ ಬ್ರೀಫ್ಲಿ ದ ಫಾರ್ಮ್ಯಾಟ್. ನಾನು ಮೊದಲು ಒಂದು ವಿಚಾರವನ್ನು ಪ್ರಾರಂಭ ಮಾಡಿ ಬಿಡ್ತೀನಿ. ಇವತ್ತಿನ ಪ್ರಾಸ್ತಾವಿಕ ಭಾಷಣವನ್ನು ಮಂಡಿಸಬೇಕಾಗಿದ್ದಂಥವರು ಐ ಎಂ ವಿಠಲ್ಮೂರ್ತಿ ಅವರು, ಕಲ್ಚರ್ ಸೆಕ್ರೆಟರಿ ಆಫ್ ಕರ್ನಾಟಕ. ಅವರು ಯಾವುದೋ ಒಂದು ಮೀಟಿಂಗ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಬರೋದಕ್ಕಾಗಲಿಲ್ಲ. ಹಾಗಾಗಿ ಪ್ರಾಸ್ತಾವಿಕ ಭಾಷಣವನ್ನು ಔಪಚಾರಿಕವಾಗಿ ನಮಗೆ ಮಂಡಿಸೋದಕ್ಕೆ ಇವತ್ತು ಯಾರೂ ಇಲ್ಲ. ಹಾಗಾಗಿ ನಾನೇ ವಿಷಯವನ್ನು ಪ್ರಾರಂಭಿಸಿ ಬಿಟ್ಬಿಡ್ತೀನಿ. ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಚಿತ್ರಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಸಿಗಬೇಕಾದಂತಹ ರೆಕಗ್ನಿಷನ್ ಸಿಕ್ಕಿದೆಯೇ ಅನ್ನೋದು ಯಾವ ರೀತಿಯಲ್ಲಿ ಅನ್ನೋದನ್ನು ನಾನೊಂದು ಚಿಕ್ಕ ವಿಸ್ತರಣೆಯನ್ನು ಕೊಡ್ತೀನಿ. ರಾಷ್ಟ್ರಮಟ್ಟದಲ್ಲಿ ನಾವು ಅನೇಕ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಗೆಲ್ತೀವಿ, ನಿಜ. ನ್ಯಾಷನಲ್ ಅವಾರ್ಡ್ಸ್ ಗೆಲ್ತೀವಿ. ಇಲ್ಲಿ ಅನೇಕ ಪ್ರಶಸ್ತಿ ವಿಜೇತರು ಕೂಡ ಇದ್ದಾರೆ. ಗಿರೀಶ್ ಅವರಿದ್ದಾರೆ, ರಾಜನ್ ಸಿಂಗ್ ಬಾಬು ಅವರಿದ್ದಾರೆ, ಸುರೇಶ್ ಅವರಿದ್ದಾರೆ, ನಾಗಾಭರಣ ಅವರಿದ್ದಾರೆ, ಇವರೆಲ್ಲರೂ ಇದ್ದಾರೆ. ಆದರೂ ಕೂಡ ರಾಷ್ಟ್ರ ಮಟ್ಟಕ್ಕೆ ನಾವು ಇನ್ನಿತರ ಭಾಷೆಗಳು ಬೆಳೆದಿರುವ ಹಾಗೆ ನಾವು ಬೆಳೆದಿದ್ದೀವ ಅಂದರೆ ನಾವು ಪ್ರಶಸ್ತಿಗಳನ್ನು ಪಡ್ಕೊಳ್ಳೋದರಿಂದ ಆಚೆಗೆ ನಮ್ಮ ಬೆಳವಣಿಗೆ ಏನಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಅನ್ನೋದು ಮೊದಲ ಮತ್ತು ಮುಖ್ಯ ಪ್ರಶ್ನೆ. ನನಗೆ ಈಗಷ್ಟೇ ನೋಟ್ ಬಂದಿದೆ, ಐ ಹ್ಯಾವ್ ಫೊಗಾಟನ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಫಾರ್ಮಲ್ ಡ್ಯೂಟಿ, ದೀಪ ಬೆಳಗಿಸೋದು. ಮೊದಲು ಉದ್ಘಾಟನೆಯನ್ನು ಮಾಡೋಣ, ನಂತರ ವಿಚಾರ ಮಂಡಿಸೋಣ. ಮೊದಲು ಉದ್ಘಾಟನೆ, ಎಲ್ಲ ಗಣ್ಯರು ಬರಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಸ್ವಲ್ಪ ಮುಂದೆ ಬರೀ ಬಿಡಿ ಮೇಡಮ್. ಎಲ್ಲಾದ್ರೂ ಶುರು ಮಾಡ್ಲೇಬೇಕು ಅಲ್ಲ. ಎರಡು ತರದ ಚಿತ್ರಗಳನ್ನ ನೀವು ಮಾಡೋದ್ರಿಂದ ಈ ವಿಚಾರವನ್ನ ನಿಮ್ ಮುಂದೆ ಮೊದಲು ಇಡ್ತಾ ಇರ್ತೀನಿ. ಅಂದ್ರೆ ನೀವು ಪ್ಯಾರಲಲ್ ಸಿನಿಮಾನೂ ನೀವು ಮಾಡ್ತೀರಿ, ಮತ್ತು ಕಲಾತ್ಮಕ ಚಿತ್ರಗಳು ಅಂತ ಯಾವ್ದನ್ನು ಕರೀತಾರೆ, ಮತ್ತು ಮುಖ್ಯವಾಹಿನಿಯ ಚಿತ್ರಗಳು, ವ್ಯಾಪಾರಿ ಚಿತ್ರಗಳನ್ನು ಮಾಡಿ ಯಶಸ್ವಿಯಾಗಿದ್ದೀರಿ ಸರ್. ಹಾ,
ಅದಕ್ಕೆ ಪೂರ್ವಕವಾಗಿ ಅಥವಾ ಅದಕ್ಕೆ ವಿರೋಧವಾಗಿ ಇಟ್ಸ್ ಅನ್ ಓಪನ್ ಹೌಸ್ ಸರ್, ಮುಕ್ತವಾಗಿ ನಿಮ್ಮ ಎಲ್ಲಾ ವಿಚಾರಗಳನ್ನು ಎಲ್ಲರ ಎದುರು ಹೇಗೆ ಯಾರು ಹೇಗೆ ಪ್ರತಿಕ್ರಿಯಿಸ್ತಾರೋ ಹಾಗೆ ಇದನ್ನ ನೀವು ಲೀಡ್ ಮಾಡ್ಬೇಕು ಅಂತ ಅಷ್ಟೇ ಸರ್. ವಿಠಲಮೂರ್ತಿ ಅವ್ರು ಮಾಡ್ಬೇಕಾಗಿದ್ದ ಕೆಲಸನ ನಿಮಗೆ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. 30 ವರ್ಷಗಳ ನನ್ನ ಸಿನಿಮಾ ಕೃಷಿಯಲ್ಲಿ ನಾನು ಕಂಡುಕೊಂಡಂತಹ ಒಂದು ಸತ್ಯವನ್ನು ಇಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಅದಕ್ಕೆ ಅದೊಂದು ಅಭಿಪ್ರಾಯವೂ ಆಗಿರಬಹುದು. ಯಾಕೆಂದರೆ ಕೇವಲ ರಾಷ್ಟ್ರ ಪ್ರಶಸ್ತಿಗಳು ಸಾಕೆ, ಅದರ ನಂತರದ ನಮ್ಮ ಬೆಳವಣಿಗೆ ಏನು ಅನ್ನುವಂತಹ ಒಂದು ಮೂಲ ಪ್ರಶ್ನೆಯನ್ನು ಎತ್ತಿದ ಮೇಲೆ ಈಗ ತಕ್ಷಣಕ್ಕೆ ನನಗೆ ಅನಿಸಿದ್ದು, ನನ್ನ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟು ನಂತರದ ದಿನಗಳಲ್ಲಿ ಆ ಬೆಳವಣಿಗೆ ನನ್ನನ್ನು ಎತ್ತ ಕೊಂಡೊಯ್ತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ನಾನು ಒಂದು ಅರ್ಥದಲ್ಲಿ ನನ್ನ ಆತ್ಮಾವಲೋಕನವನ್ನು ನಿಮ್ಮ ಮುಂದೆ ಮಾಡಬೇಕು ಅಂತ ಇಷ್ಟಪಡ್ತೇನೆ. ಗ್ರಹಣ ಅನ್ನುವ ಒಂದು ಚಿತ್ರವನ್ನು 3 ವರ್ಷಗಳ ಕಾಲ ಸತತವಾಗಿ ಮಾಡಿದ ಮೇಲೆ ನಂತರ ಅದರ ಬಿಡುಗಡೆಗೆ ನಂತರ 3 ವರ್ಷಗಳು ಕಾದ ಮೇಲೆ ನನಗೆ ಅಂದಿನ ಆ ಸತ್ಯ ಕಂಡುಕೊಂಡ ಸತ್ಯ ಎಂಥದ್ದು ಅಂದರೆ, ನಾವು ಮೇನ್ ಸ್ಟ್ರೀಮ್ನ ಜೊತೆಗಿದ್ದೇ ಅದರ ಬದಲಾವಣೆಗೆ ಪ್ರಯತ್ನಿಸಬೇಕೇ ಹೊರತು ಹೊರಗೆ ನಿಂತ ಅಲ್ಲ ಅನ್ನುವಂತಹ ಒಂದು ಸತ್ಯ. ಹಾಗಾಗಿ ಸರಿ ಕಂಡಿರಬಹುದು, ಹಲವು ದಾರಿಗಳು ತಪ್ಪಾಗಿ ಕಂಡಿರಬಹುದು, ಆದರೆ ಬಹಳಷ್ಟು ಸಲ ನಾನು ಕನ್ನಡ ಪ್ರೇಕ್ಷಕರನ್ನು ಈ ಮಾತಿನಲ್ಲಿ ಅಭಿನಂದಿಸಲು ಪ್ರಯತ್ನ ಪಡ್ತೇನೆ. ಕಾರಣ ಅವರು ಸಾಕಷ್ಟು ಸಲ ಪ್ರೋತ್ಸಾಹವನ್ನು ಕೊಡ್ತಾನೆ ಬಂದಿದ್ದಾರೆ, ಎಲ್ಲೂ ಅದನ್ನು ಹಿಂದೇಟು ಹೊಡೆದಿಲ್ಲ. ಆ ಪ್ರಯೋಗಗಳಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಅವರು ನಮ್ಮನ್ನು ಬೆನ್ನು ತಟ್ಟುತ್ತಾ ಬಂದಿದ್ದಾರೆ. ಇಲ್ಲದಿದ್ದರೆ ಅಂದಿನಿಂದ ಇಂದಿನವರೆಗೆ ನಮ್ಮ ಚಿತ್ರರಂಗ ನಡೆದುಕೊಂಡು ಬಂದಿರೋ ರೀತಿಯನ್ನು ಗಮನಿಸಿದರೆ ಅದು ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಉದ್ದಿಮೆಯಾಗಿ ಬೆಳೆದಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅಂತಹ ಉದ್ದಿಮೆಯ ಒಳಗೆ ನಾವು ಇನ್ನು ಮುಂದೆ ಸಾಧಿಸಬೇಕಾದರೆ ಯಾವ ರೀತಿಯ ಸಂಘಟಿತ ಶಕ್ತಿಯನ್ನು ಸಾಧಿಸಿಕೊಳ್ಳಬೇಕು. ಇವತ್ತು ಒಬ್ಬೊಬ್ಬರೇ ಒಂದೊಂದೇ ಕೆಲಸವನ್ನು ಮಾಡುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಅದು ಯಾವುದೇ ರೀತಿಯ ಸಿನಿಮಾ ಆಗಿರಲಿ, ಒಟ್ಟಾರೆ ಸಿನಿಮಾ ಪ್ರೇಕ್ಷಕರೊಡನೆ ಮತ್ತು ಆ ಸಿನಿಮಾದ ಭಾಷೆಯೊಡನೆ ಹೇಗೆ ಇವತ್ತು ಸಾಧಿಸಿಕೊಳ್ಳಬೇಕಾಗತ್ತೆ ಅನ್ನೋದರ ಬಗ್ಗೆ ನಾವು ಹೆಜ್ಜೆ ಇಡಬೇಕಾಗತ್ತೆ. ಗ್ರಹಣದಿಂದ ಸದ್ಯದಲ್ಲೇ ಬಿಡುಗಡೆಯಾಗಲಿರುವ ಕಲ್ಲರಳಿ ಹೂವಾಗಿನವರೆಗಿನ ನನ್ನ ಪಯಣದಲ್ಲಿ ಸಾಕಷ್ಟು ಈ ರೀತಿಯ ಮೇನ್ ಸ್ಟ್ರೀಮ್ ಅಂತ ಏನು ಕರಿತೇವೆ ಅವುಗಳ ಜೊತೆಯಲ್ಲೇ ನಾನು ಸಮೀಕರಿಸಿಕೊಳ್ಳಲು ಪ್ರಯತ್ನಿಸಿದ್ದೇನೆ. ಅದರಿಂದ ಸಾಧಿಸಿಕೊಂಡಿದ್ದು ಬಹಳಷ್ಟು ಅನ್ನೋದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎತ್ತಿದ್ದಾರೆ ಮುಖ್ಯವಾಹಿನಿಯ ಚಿತ್ರಗಳಿಗೆ ಸೀಮಿತವಾಗಿರ್ಬೇಕಾ ನಿರ್ದೇಶಕರು ತಂತ್ರಜ್ಞರು ಅಥವಾ ಕಲಾತ್ಮಕ ಚಿತ್ರಗಳನ್ನ ಮಾಡ್ತಾ ಮುಖ್ಯವಾಹಿನಿಯ ಚಿತ್ರಗಳಿಗೆ ಎರಡೂ ಸೇರಿ ಮುಂದಕ್ಕೆ ಸಾಗ್ಬೇಕಾ ಮತ್ತು ತಮ್ಮ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಆಚೆಗೆ ಸಂಘಟಿತ ಶಕ್ತಿ ಇರಬೇಕು ಅಂತ ಕೂಡ ಮಂಡಿಸಿದ್ದಾರೆ. ಅಂದ್ರೆ ನಾವು ಒಂದು ಚಿತ್ರರಂಗವಾಗಿ ಸಂಘಟನೆಗೊಂಡು ಮುಂದಕ್ಕೆ ಹೆಜ್ಜೆಗಳನ್ನ ಇಡ್ತಾ ಹೋಗ್ಬೇಕು ಭವಿಷ್ಯದಲ್ಲಿ ನಮ್ಮನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದಿಕ್ಕೆ ಅಂತ. ಐ ಕಮ್ ಬ್ಯಾಕ್ ಟು ಮೈ ಕ್ವೆಶ್ಚನ್ ವೇರ್ ಐ ಬಿಗನ್. ನಾವು ಮತ್ತೆ ಮತ್ತೆ ಪ್ರಾಂತೀಯವಾಗ್ತಾ ಇದ್ದೀವ ಅನ್ನೋದು ಇವತ್ತಿನ ಮುಖ್ಯವಾದ ವಿಚಾರ. ನಾವು ಮತ್ತೆ ಮತ್ತೆ ಪ್ರಾಂತೀಯವಾಗ್ತಾ ಇದ್ದೀವ, ನಮ್ಮೊಳಗೆ ನಾವು ಸಾಧನೆಗಳನ್ನ ಮಾಡ್ಕೋತಾ ಇದ್ದೀವಿ, ನಮಗ್ ಗೊತ್ತು ನಮ್ಮವ್ರ ಸಾಧನೆ, ಆದ್ರೆ ಹೊರಗಡೆ ಎಷ್ಟು ಜನ ಗೊತ್ತಿದ್ರು ಕೂಡ ಅದು ಅದಕ್ಕೆ ರಾಷ್ಟ್ರ ವ್ಯಾಪ್ತಿ ಯಾಕೆ ಸಿಗ್ತಾ ಇಲ್ಲ ಅಂತ. ನಾನು ಈಗಾಗಲೇ ಒಂದು ಎಕ್ಸಾಂಪಲ್ ನ ಹೇಳಿದೆ, ಮಣಿರತ್ನಂ ಅವ್ರ ಎಕ್ಸಾಂಪಲ್ ನ ಹೇಳಿದೆ. ವೈ ಇಸ್ ಕನ್ನಡ ಸಿನಿಮಾ ನಾಟ್ ಪ್ರೊಡ್ಯೂಸಿಂಗ್ ದ ಮಣಿರತ್ನಂಸ್ ಆಫ್ ದ ವರ್ಲ್ಡ್ ಆರ್ ದ ರಾಮ್ ಗೋಪಾಲ್ ವರ್ಮಾಸ್ ಆಫ್ ದ ವರ್ಲ್ಡ್? ನಮ್ಮಲ್ಲಿ ಪ್ರತಿಭೆಯೇಕೋ ಆಗೋದಕ್ಕೆ ಮುಂಚೆ ಒಂದು 7-8 ಹೆಸರುಗಳನ್ನ ಹೇಳಿದ್ರು, ಛಾಯಾಗ್ರಹಕರ ಹೆಸರುಗಳು, ಅಷ್ಟು ಹೆಸರುಗಳು ಮಲಯಾಳಿ ಹೆಸರುಗಳಾಗಿದ್ವು. ಇಲ್ಲೂ ನಮ್ಮಲ್ಲೂ ಅನೇಕರು ರಾಷ್ಟ್ರ ಪ್ರಶಸ್ತಿಗಳನ್ನ
ಗೆದ್ದಿದ್ದಾರೆ ಛಾಯಾಗ್ರಾಹಕರು, ಆದ್ರೆ ಯಾಕೆ ಅವರೆಲ್ಲ ಸಂತೋಷವನ್ನಾಗೋದಿಲ್ಲ, ರಾಜೀವ್ ಮೇನನ್ ಆಗೋದಿಲ್ಲ ಅಥವಾ ಇನ್ಯಾರೋ ಆಗೋದಿಲ್ಲ? ಇದು ನಮ್ಮ ವ್ಯಾಪ್ತಿ ತುಂಬಾ ಚಿಕ್ಕದಾಗಿದೆಯಾ? ದಿಸ್ ರಿಯಲಿ ಈಸ್ ದ ಕೋರ್ ಆಫ್ ದ ಮ್ಯಾಟರ್. ನಾನು ಟೇಕಿಂಗ್ ಇಟ್ ಆನ್ ಫ್ರಮ್ ವೇರ್ ಭರಣ ಸರ್ ಲೆಫ್ಟ್ ಇಟ್, ರಾಜನ್ ಸಿಂಗ್ ಬಾಬು ಅವರು ನಮ್ಮೊಡನೆ ಇದ್ದಾರೆ, ಅನೇಕ ಯಶಸ್ವಿ ಮುಖ್ಯವಾಹಿನಿಯ ಚಿತ್ರಗಳನ್ನ ನೀಡುವಂತಹವರು ಮತ್ತು ಒಂದು ಕಲಾತ್ಮಕ ಕೋಣವನ್ನ ಕುಟ್ಟು ಕೂಡ ಇಟ್ಕೊಂಡು ಮುಖ್ಯವಾಹಿನಿಯ ಚಿತ್ರಗಳನ್ನ ಮಾಡುವವರು. ಅಂದ್ರೆ ದೇ ಆರ್ ನಾಟ್ ಪ್ಲೇಯಿಂಗ್ ಮಸಾಲಾ ಕಮರ್ಷಿಯಲ್ ಫಿಲ್ಮ್ಸ್, ಬಟ್ ಆಲ್ಸೋ ಹ್ಯಾವ್ ಅ ಕೈಂಡ್ ಆಫ್ ಸಮಾಜ ಮುಖ್ಯವಾದ ವಿಚಾರಗಳನ್ನ ಇಟ್ಕೊಂಡು ಮಾಡುವಂತವರು. ಅಲ್ಲದೆ ಹಿಂದಿ ಚಿತ್ರವನ್ನ ಕೂಡ ನಿರ್ದೇಶನ ಮಾಡಿದ್ದಾರೆ, ಅಮಿತಾಭ್ ಬಚ್ಚನ್ ಅವ್ರನ್ನ ನಿರ್ದೇಶನವನ್ನ ಮಾಡಿರುವಂತಹ ಹೆಗ್ಗಳಿಕೆ ಇದೆ ಅಲ್ವಾ ಸರ್? ದಿಲೀಪ್ ಕುಮಾರ್. ಹಾಗಾಗಿ ಮಾಡಕ್ ಮೊದಲೇ ಕೆಲವು ಚಿತ್ರಗಳನ್ನ ಮಾಡ್ಬಿಟ್ಟಿದ್ದಾರೆ, ನಮ್ಮಲ್ಲಿ ಮಾಡಿಲ್ಲ ಇಲ್ಲ, ನಮ್ಮಲ್ಲಿ ಬೇಕಾದಷ್ಟು ಅಟೆಂಪ್ಟ್ ಗಳು ಮಾಡಿದ್ದಾರೆ. ಆದ್ರೆ ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಫೋಕಸ್ ಆಗ್ತಿಲ್ಲ. ಅಲ್ಲೇನ ಅದೇನ್ ತಿಳ್ಕೊಂಬಿಟ್ಟಿದ್ದಾರೆ ಅಂದ್ರೆ, ಸೌತ್ ಇಂಡಿಯಾ ಅಂದ ತಕ್ಷಣ ಮದ್ರಾಸಿ ಒಂದ್ ಮಣಿರತ್ನ ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದಾರೆ. ಭೌಗೋಳಿಕವಾಗಿ ಡಿಸ್ಅಡ್ವಾಂಟೇಜ್ ಸರ್, ಬೆಂಗಳೂರು ಅನ್ನೋದು ಡಿಸ್ಅಡ್ವಾಂಟೇಜ್. ಮುಂಚೆ ಮದ್ರಾಸ್ ನಲ್ಲಿ ಕೇಂದ್ರೀಕೃತವಾಗಿದ್ದಾಗ ಚಿತ್ರರಂಗ, ಅಲ್ಲಿಂದ ನಾನು ಫಾರ್ ಎಕ್ಸಾಂಪಲ್ ಹೀರೋಯಿನ್ಸ್ ಹೆಸರು ಹೇಳ್ತೀನಿ, ಭಾರತಿ ಅಮ್ಮ ಆಗ್ಲಿ, ಜಯಂತಿ ಅವರಾಗ್ಲಿ, ನೀರಾವತಿ ಅವರಾಗ್ಲಿ, ಎಲ್ಲಾ ಚಿತ್ರಗಳಲ್ಲೂ ನಟಿಸ್ತಾ ಇದ್ರು. ಹಾಗೆ ನಮ್ಮ ನಿರ್ದೇಶಕರು ಎಲ್ಲ ಬೇರೆ ಬೇರೆ ಭಾಷೆ ಚಿತ್ರಗಳಲ್ಲಿ ಚಿತ್ರಗಳಲ್ಲಿ ನಿರ್ದೇಶನ ಮಾಡ್ತಾ ಇದ್ರು. ಅದು ಮದ್ರಾಸ್ನಿಂದ ಬೆಂಗಳೂರಿಗೆ ಬಂದ ನಂತರ ಆದ ಬೆಳವಣಿಗೆ? ಬೆಂಗಳೂರಿಗೆ ಬಂದ್ಮೇಲೂ ಆಗಿದೆ. ಈಗ ನೋಡಿ, ನಮ್ಮ ಮುಂಗಾರಿನ ಮಿಂಚು ಅಂತ ಒಂದು ಚಿತ್ರ ಮಾಡಿದ್ವಿ, ಅದರಲ್ಲಿ ಪೂರಾ ಚಿತ್ರನ ಮಳೆನಲ್ಲೇ ತೆರೆದಿದ್ವಿ, ಸನ್ಲೈಟ್ ಇರ್ಲಿಲ್ಲ. ನಮ್ ಗೌರಿಶಂಕರ್ ಕ್ಯಾಮರಾಮನ್, ಆ ಕ್ಯಾಮರಾಮನ್ ಮಾಡಿದ್ದ ಎಫೆಕ್ಟ್ಸ್ ನೇ ತಗೊಂಡು ಮೊನ್ನೆ ಒಂದು ಹಿಂದಿ ಪಿಕ್ಚರ್ ಅಲ್ಲಿ ಮಾಡಿದಾಗ ನನಗೆ ಒಬ್ರು ಫೋನ್ ಮಾಡಿ ಹೇಳಿದ್ರು, ನಿಮ್ ಪಿಕ್ಚರ್ ಇಂದ ಇನ್ಸ್ಪೈರ್ ಆಗಿದೀವಿ ಅಂತ. ಆದ್ರೆ ಅಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಾಗ ಕೂಡ ಜೂರಿ ಅವರು ಎಲ್ಲ ಇದು ಈ ಕ್ಯಾಮ್ರಾಮನ್ ಗೆ ಕೊಡ್ಬೇಕು, ಬಿಕಾಸ್ ಟೆಕ್ನಿಕಲಿ ಒಂದು ಎಕ್ಸ್ಪೋಸರ್ ಆಗ್ಲಿ ಲೈಟ್ ಆಗ್ಲಿ ಎಷ್ಟು ಕಷ್ಟ ಇದೆ ತೆಗಿಯಕ್ಕೆ ಅಂದ್ರೆ, ಅಲ್ಲಿ ನಮ್ ಕನ್ನಡದವರೇ ಯಾರು ಅದಕ್ಕೆ ಇದಾಕಿ ಏನ್ ಬಿಡ್ರಿ ಪರವಾಗಿಲ್ಲ ಅಂತ ಹೇಳಿ ಪಾಪ ಅವ್ರಿಗಿಲ್ದಂಗೆ ಮಾಡಿದ್ರು. ಅದು ಪ್ರಶಸ್ತಿಗಳ ವಿಚಾರ ಒಂದೆಡೆ, ಜನಸಾಮಾನ್ಯರ ಮಧ್ಯೆ ಯಾಕೆ ಸರ್ ಪ್ರಚಲಿತವಾಗ್ತಿಲ್ಲ ಚಿತ್ರರಂಗದ ಹೆಸರು ಮತ್ತು ಕನ್ನಡ? ನೋಡಿ, ನಂತ ರಿಲೀಸ್ ಆದಾಗ ನ್ಯಾಷನಲ್ ನ್ಯೂಸ್ ಆಗಿತ್ತು, ಬ್ಯಾನ್ ಆಯ್ತು, ಸುಪ್ರೀಂ ಕೋರ್ಟ್ ಹೋಯ್ತು, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ತನ್ ಸಿನಿಮಾನ ನೋಡ್ಬಿಟ್ಟು ಇದನ್ನ ಬ್ಯಾನ್ ಮಾಡ್ಬೇಕು ಅಂದ್ರು, ನಾವು ಅದನ್ನ ಹೋಗಿದ್ದೇನೆ ಸ್ಟೇ ಆರ್ಡರ್ ತಗೊಂಡ್ಬಂದು ಮಾಡಿದ್ವಿ. ಅಲ್ಲ, ಕೆಲವು ಚಿತ್ರಗಳು ಆತರ ಖಂಡಿತವಾಗಿ ಈಗ ಸಂಸ್ಕಾರ ಫಸ್ಟ್ ಟೈಮ್, ಈಗ ಚಮ್ಮಿನ್ ಒಂದೇ ನ್ಯಾಷನಲ್ ಅವಾರ್ಡ್ ಅಂತಿದ್ರು, ಸಂಸ್ಕಾರಾಗ ಗೋಲ್ಡ್ ಮೆಡಲ್ ಬಂದಾಗ ಆಲ್ ಓವರ್ ಇಂಡಿಯಾ ಅದ್ರ ಬಗ್ಗೆ ಒಂದು ಇದಿತ್ತು. ಗಿರೀಶ್ ಅವರು ಮಾಡಿರೋ ಚಿತ್ರಗಳಿದೆ, ಆದ್ರೆ ಏನು ಅಂತ ಹೇಳಿದ್ರೆ ಅದನ್ನ ಎಲ್ಲಿ ಒಂದು ಕರೆಕ್ಟ್ ಆಗಿ ನಾವು ಫೋಕಸ್ ಮಾಡ್ಬೇಕಾದ್ರೆ ಫೋಕಸ್ ಮಾಡಕ್ ಆಗ್ತಿಲ್ಲ. ನ್ಯಾಷನಲ್ ಲೆವೆಲ್ ಒಂದು ಅವಾರ್ಡ್ ತಗೋತೀವಿ ಬಂದ್ಬಿಡ್ತೀವಿ, ಆಮೇಲೆ ಮುಂದಕ್ಕೆ ನಾವ್ ಏನ್ ಮಾಡ್ಬೇಕು, ಎಲ್ಲಿ ಒಂದು ಫೆಸ್ಟಿವಲ್ಸ್ ಆಗ್ಬೇಕು, ಇಲ್ಲ ಅಲ್ಲೇ ಒಂದು ಡೆಲ್ಲಿನಲ್ಲಿ, ನಾನು ಮೊನ್ನೆ ಕೂಡ ಈಗ ಸುವರ್ಣ ಕರ್ನಾಟಕ ನಡೀತಾ ಇದೆಯಲ್ಲ, ಸರಿ ಬೆಂಗಳೂರಲ್ಲೇ ಮಾಡ್ಬೇಕು ಒಂದು ಚಿತ್ರೋತ್ಸವ, ನಾನು ಹೇಳಿದೆ ಬೆಂಗಳೂರಲ್ಲಿ ಮಾಡಬೇಡಿ, ಆದಷ್ಟು ಡೆಲ್ಲಿ, ಬಾಂಬೆ, ಕಲ್ಕಟ್ಟಾಗಳಲ್ಲಿ ಮಾಡಿ, ಅಲ್ಲಿ ಕನ್ನಡ ಚಿತ್ರಗಳನ್ನ ಪ್ರದರ್ಶಿಸಿ. ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಈಗ ಗಿರೀಶ್ ಕಾಸರಳ್ಳಿ ಚಿತ್ರ ಆಗ್ಬೋದು, ನಾಗಾಭರಣ ಅವ್ರ ಚಿತ್ರ, ನನ್ನ ಚಿತ್ರ ಆಗ್ಬೋದು, ಇಲ್ಲಿ ಗೊತ್ತಿರುತ್ತೆ, ಅಲ್ಲಿ ಗೊತ್ತಿಲ್ಲ. ಆದ್ರಿಂದ ಈ ಸರಿ ಸುವರ್ಣ ಕರ್ನಾಟಕಕ್ಕೆ 50 ಪುಸ್ತಕ ಅಂತ ಹೇಳ್ತೀರಾ, ಒಂದು 50 ಪಿಕ್ಚರ್ ಬೇಡ, 25 ಪಿಕ್ಚರ್ನ ಒಂದು ಫೆಸ್ಟಿವಲ್ಗೆ ಮೈನ್ ಸ್ಟ್ರೀಮು ಕಲಾತ್ಮ ಎರಡೂ ಸೇರಿಸಿ ಬಾಂಬೆ, ಕಲ್ಕಟ್ಟಾ, ಮದ್ರಾಸ್ನಲ್ಲಿ, ಆಮೇಲಿಂದ ಡೆಲ್ಲಿನಲ್ಲಿ ಒಂದು ಒಳ್ಳೆ ಚಿತ್ರ ಪ್ರದರ್ಶನ ಹಾಕಿ ಅದನ್ನ ಕರೆದ್ರೆ ಅವಾಗ ಅಂತ ಟೈಮಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಸರ್ಕಾರ ಪ್ರತಿ ಸರಿ ಹೇಳುತ್ತೆ, ಆದ್ರೆ ಮಾಡೋದಿಲ್ಲ. ಆಮೇಲೆ ಎಷ್ಟೋ ಪ್ರಿಂಟ್ಗಳು ಕೇಳ್ತಾರೆ, ಈ ಪ್ರಿಂಟ್ನ ಇಲ್ಲಿ ನಮ್ಮಲ್ಲಿ ಆರ್ಕಿವ್ಸ್ ಅಂತ ಒಂದಿದೆ, ಅದು ಏನಕ್ಕೂ ಬೆಳೆದಂಗಿದೆ ಕರ್ನಾಟಕ ಆರ್ಕಿವ್ಸ್, ಅಲ್ಲಿಂದಾದ್ರೂ ಪ್ರಿಂಟ್ಸ್ನ ಕಳಿಸಿ ಏನಾದರೂ ಮಾಡ್ಬೋದು. ನಾನು ಒಂದ್ಸರಿ ಕಮಿಟಿ ಮೆಂಬರ್ ಆಗಿದ್ದಾಗ ಹೇಳಿದೆ, ಎಲ್ಲ ಅವಾರ್ಡ್ ಫಿಲ್ಮ್ಸ್ ಬಂದಿದ್ದನ್ನ ನಿಮ್ ಕೈಲಿ ಪ್ರಿಂಟ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಡಿವಿಡಿ ಆದ್ರೂ ಮಾಡಿಸಿ ಅದನ್ನ ಕಳಿಸ್ಕೊಡಿ. ಪ್ರಿಂಟು ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ, ಇವತ್ತೆಲ್ಲ ಏನಾಗ್ತಿದೆ, ಎಲ್ಲ ಅಲ್ಲಿ ಪ್ರಾಪರ್ ಆಪರೇಟರ್ಸ್ ಮೇಂಟೆನೆನ್ಸ್ ಇಲ್ಲದೇ ಹೋಗ್ತಾ ಇದೆ. ಅಟ್ಲೀಸ್ಟ್ ಒಳ್ಳೆ ಡಿವಿಡಿ ಆದ್ರೂ ಮಾಡಿ ಕಳಿಸ್ಬೋದು ಅಂತ. ಆದ್ರಿಂದ ನಮ್ಮಲ್ಲಿ ಅಲ್ಲೇನಾಗಿದೆ ಅಂತ ಹೇಳಿದ್ರೆ, ಕೆಲವರು ಹಿಂದಿ ಚಿತ್ರಕ್ಕೆ, ಮಣಿರತ್ನಮ್ಮು ಹಿಂದಿ ಚಿತ್ರ ಮಾಡಿದಾಗ ಅವ್ರಿಗೆ ಒಂದು ಡಬ್ಬಿಂಗ್ ಪಿಕ್ಚರ್, ಅದು ಆಕ್ಚುಲಿ ಫಸ್ಟ್ ಹಿಂದಿ ಅವ್ರು ಮಾಡಲಿಲ್ಲ, ಅವ್ರು ಮಾಡಿದ್ದೆ ಫಸ್ಟ್ ಕನ್ನಡ ಪಿಕ್ಚರ್, ಫಸ್ಟ್ ಕನ್ನಡ ಪಿಕ್ಚರ್ ಮಾಡಿದ್ದಾರೆ. ನಾನು ಕೇಳಿದೆ, ಯಾತಕ್ಕೆ ನೀವು ಮತ್ತೆ ಇನ್ನೊಂದು ಕನ್ನಡ ಪಿಕ್ಚರ್ ಮಾಡ್ತಿಲ್ಲ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ನಿಮ್ಗೆ ಎಷ್ಟಾದ್ರೂ ಎಕ್ಸ್ಪೆನ್ಸ್ ಆಗಲಿ, ಬೇಕಾದ 5 ಕೋಟಿ ಆಗಲಿ ನಾನು ಸ್ಪೆಂಡ್ ಮಾಡ್ತೀನಿ, ಬಟ್ ನೀವು ಮಾಡಿ ಅಂದೆ. ಇಲ್ಲ, ನನ್ಗೆ ಯಾಕೋ ಒಂಥರ ನೇಟಿವಿಟಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾಳೆ ನೇಟಿವಿಟಿಗೆ ಈಗ ನೀವು ನಿಮ್ ರೋಸಾ ನೇಟಿವಿಟಿ ತಗೊಂಡಿದ್ದೀರಲ್ಲ, ಅದು ಒಂದು ಟೆರರಿಸ್ಟ್ ತಾನೇ ಕತೆ ತಗೊಂಡಿರೋದು ಅಂತ, ಇಲ್ಲ ಯಾವ್ದಾದ್ರು ಕತೆ ಅಕ್ರಾಸ್ ಆದ್ರೆ ಹೇಳ್ತೀನಿ ಅಂದ್ರು. ಹೀಗೆ ಮೊದ್ಲಿಂದ ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಕನ್ನಡದವರು ಅಂದ್ರೆ ನಮ್ಗೇನು ಬರಲ್ಲ ಅನ್ನೋದೇ ಒಂದು ಐಡೆಂಟಿಫೈ ಮಾಡ್ಬಿಟ್ಟಿದ್ದಾರೆ. ನಮ್ ಆಕ್ಚುಲಿ ನಮ್ಮ ಮೊದಲು ನಮ್ಮ ತಂದೆಯವರು ಹೇಳ್ತಾ ಇದ್ರು, ಮೈಸೂರಿಂದ ಪಿಕ್ಚರ್ ಆದ್ರೆ MGM ಆಯಾ ಅಂತಿದ್ರು ಅಂದ್ರೆ, ಅಂದ್ರೆ ಮೆಟ್ರೋ ಗೋಲ್ಡನ್ ಮೇಲ್ ಅಂತ, ಯಾಕಂದ್ರೆ ಮೈಸೂರಿಂದ ಹೋಗ್ತಿದ್ದಿದ್ರೆ MGM ಅಂತ ಕರಿತಿದ್ರು ಅದನ್ನ. ಆತರ ಮೊದ್ಲಿಂದ ಈಗಲೂ ಈಗ ನಮ್ಮಲ್ಲಿ ಎಷ್ಟೋ ಕಡೆ ನಾವು ಹೋದಾಗ ನಮ್ಗೆ ಅಂತ ರೆಕಗ್ನಿಷನ್ ಸಿಗೋದಿಲ್ಲ. ನಾವು ನೋಡಿದೀವಿ, ಹೋಗಿರ್ತೀವಿ, ನಾವು ನ್ಯಾಷನಲ್ ಅವಾರ್ಡ್ ತಗೊಂಡಿರ್ತೀವಿ, ನಮ್ದು 50 ವಾರ ಹೋಗಿರುತ್ತೆ, ಅವ್ರಿಗಿಂತ ಟೆಕ್ನಿಕಲಿ ನಮ್ಮಲ್ಲಿ ತುಂಬಾ. ಆಮೇಲೆ
ಅವರು ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮವ್ರು ಮಾಡಬಲ್ರು. ಬಟ್ ಅವ್ರು ಮಾಡೋಕ್ಕಾಗಲ್ಲ. ಇವತ್ತು ಈ ಫೆಸಿಲಿಟಿ ಕೊಟ್ಟರೆ ಅವ್ರ ಕೈಲಿ ಈ ಪಿಕ್ಚರ್ ಮಾಡೋಕ್ಕಾಗಲ್ಲ. ಪಾಪ ನಮ್ಮಂಥ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಒಳ್ಳೆ ಇದೆ, ಆದರೆ ಆ ಫೋಕಸ್ಸು ನ್ಯಾಷನಲ್ ಲೆವೆಲಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದು ಒಪ್ಕೋಬೇಕಾದ ಮಾತೆ. ಲಿಂಗದೇವರು, ನಾನು ಒಂದ್ಸರ್ತಿ ಇದನ್ನ ಜಸ್ಟ್ ಸಮರೈಸ್ ಮಾಡಿ ಹೇಳ್ಸ್ಬೋಕನ್, ಅಲ್ಲಿಂದ ಮುಂದಕ್ಕೆ ಹೋಗೋಣ. ಮೂರು ವಿಚಾರಗಳನ್ನ ಮುಖ್ಯವಾಗಿ ರಾಜೇಂದ್ರ ಸಿಂಗ್ ಬಾಬು ಅವರು ಈಗ ಮಂಡಿಸಿದ್ದಾರೆ. ಒಂದು, ಹೊರ ರಾಜ್ಯಗಳಲ್ಲಿ, ಹೊರ ಪ್ರದೇಶಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ಕನ್ನಡ ಚಿತ್ರಗಳನ್ನ ಪ್ರದರ್ಶಿಸಬೇಕು ಅಂತ, ಚಿತ್ರೋತ್ಸವಗಳನ್ನ ಆಯೋಜಿಸಬೇಕು ಅಂತ. ಅದು ಕಲಾತ್ಮಕ ಚಿತ್ರಗಳು ಆಗಿರಬಹುದು, ಮಿಕ್ಸ್ ಆಫ್ ಬೋತ್ ಕಲಾತ್ಮಕ ಚಿತ್ರಗಳು ಮತ್ತು ವ್ಯಾಪಾರಿ ಚಿತ್ರಗಳು, ಮುಖ್ಯವಾಹಿನಿಯ ಚಿತ್ರಗಳು ಅಂತ ಯಾವುದನ್ನು ಕರೀತಾರೆ. ಯಶಸ್ವಿ ಕನ್ನಡ ಚಿತ್ರಗಳು ಮತ್ತು ಕಲಾತ್ಮಕ ಕನ್ನಡ ಚಿತ್ರಗಳು, ಈ ಎರಡು ಚಿತ್ರಗಳ ಒಂದು ಚಿತ್ರೋತ್ಸವನ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ಆಯೋಜಿಸಬೇಕು ಅಂತ. ಅಲ್ಲದೆ ಆರ್ಕೈವ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಡಿವಿಡಿ ಸ್ವರೂಪದಲ್ಲಾದರೂ ಚಿತ್ರಗಳನ್ನ ಸರಿಯಾಗಿ, ಚಿತ್ರಗಳ ದಾಖಲೆಗಳನ್ನ ಸರಿಯಾಗಿ ಇಟ್ಕೋಬೇಕು, ಹಾಗಾದಾಗ ಎಲ್ಲ ಕಡೆ ಪ್ರದರ್ಶನಗೊಳ್ಳುತ್ತೆ ಚಿತ್ರಗಳು ಅಂತ ಹೇಳಿದ್ದಾರೆ. ಮೂರನೇದು, ಅವರು ಪ್ರಾಯಶಃ ಅದರ ಆಕ್ಚುಯಲ್ ಡೀಟೇಲ್ ಹೋಗ್ಲಿಲ್ಲ. ಕಥೆಗಳು ನಾವು ಆಯ್ಕೆ ಮಾಡ್ಕೊಳ್ಳುವಂತಹ ಕಥೆಗಳಿಗೆ ರಾಷ್ಟ್ರ ವ್ಯಾಪ್ತಿ ಇದ್ರೆ ಪ್ರಾಯಶಃ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಇನ್ನೂ ಹೆಚ್ಚು ರೆಕಗ್ನಿಷನ್ ಸಿಗ್ಬೋದೇನೋ. ಅಂದ್ರೆ ನಾವು ಪ್ರಾಂತೀಯ ಕಥೆಗಳನ್ನ ತಗೊಂಡು ಪ್ರಾಂತೀಯವಾಗಿ ಮಾಡ್ಕೊಳ್ಳೋದ್ರಿಂದ ಆಚೆಗೆ ರಾಷ್ಟ್ರ ವ್ಯಾಪ್ತಿಯ ಕಥೆಗಳನ್ನ ತಗೊಂಡಾಗ, ಟೆರರಿಸಂ ವಿಚಾರ ಹೇಳಿದ್ರು ರೋಜಾದಂತಹ ಚಿತ್ರ, ಅದಕ್ಕೆ ಒಂದು ನ್ಯಾಷನಲ್ ವ್ಯಾಲ್ಯೂ ಇರುತ್ತೆ ಆ ತರದ ವಿಚಾರಗಳಿಗೆ. ಹಾಗೆ ಮಾಡಿದಾಗ ಪ್ರಾಯಶಃ ಕನ್ನಡ ಚಿತ್ರಗಳು ಕರ್ನಾಟಕದಿಂದ ಆಚೆಗೆ ಭಾರತಾದ್ಯಂತ ಹೋಗಬಹುದು ಅನ್ನೋದನ್ನ ಹೇಳಿದ್ದಾರೆ. ಈ ಮೂರು ವಿಚಾರಗಳನ್ನ ಅವರು ಮಂಡಿಸಿದ್ದಾರೆ.